ಬಾಗಲಕೋಟ್ ಜಿಲ್ಲೆಯ ನವನಗರ ನಂಬರ್ 22 ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಚಲನಚಿತ್ರ ನಟ ಪುನೀತ್ ರಾಜ್ಕುಮಾರ್ ನಿಧನರಾಗಿ 11ನೇ ದಿನದ ಪುಣ್ಯಸ್ಮರಣೆ ಅಂಗವಾಗಿ ಭಾಜಪ ವಾರ್ಡ್ ನಂಬರ್ 21 ಅಧ್ಯಕ್ಷರಾದ ಮಹಾದೇವ್ ಸಪ್ಪಡ್ಲಿಯವರು ಹಾಗೂ ಅವರ ಸಹಕುಟುಂಬದೊಂದಿಗೆ ಶಾಲಾ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬ್ಯಾಗ್ ವಿತರಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಗುರುಗಳಾದ ಪ್ರಕಾಶ್ ಕಾಡೆ ಹಾಗೂ ಸ್ಥಳೀಯ ನಾಗರಿಕರು ಉಪಸ್ಥಿತರಿದ್ದರು. ದಿಟ್ಟಗುರಿ ನ್ಯೂಸ್ ಬಾಗಲಕೋಟೆ, ಸುರೇಶ್ ವಸ್ತ್ರ. ಇವತ್ತು ನಮ್ಮ ಮಕ್ಕಳಿಗೆ ಉಚಿತವಾಗಿ, ಶಾಲಾ ಮಕ್ಕಳಿಗೆ ಉಚಿತವಾಗಿ ಸ್ಕೂಲ್ ಬ್ಯಾಗ್ಗಳನ್ನು ತಮ್ಮ ಕುಟುಂಬದ ವತಿಯಿಂದ ನಮ್ಮ ಸಪ್ಪಳ್ಳಿ ಮಂತ್ರದವರು ನೀಡ್ತಾ ಇರೋದು ನಮಗೆಲ್ಲ ಅತ್ಯಂತ ಖುಷಿಯ ಸಂಗತಿ. ಪುನೀತ್ ರಾಜ್ಕುಮಾರ್ ಅಂದರೆ ಅವರು ಸಣ್ಣ ವಯಸ್ಸನ್ನು ತೀರ್ಕೊಂಡ್ರು. ಬದುಕಿರುವಷ್ಟು ಕಾಲ ಅವರಿಗೆ ಜನರಿಗೆ ಉಪಕಾರ ಮಾಡಿದರು, ಶಾಲೆಗಳಿಗೆ ಉಪಕಾರ ಮಾಡಿದರು, ಹೆಣ್ಣು ಮಕ್ಕಳ ಮಹಿಳೆಯರಿಗಾಗಿ ಅವರಿಗೆ ವಸತಿ ಶಾಲೆಗಳನ್ನು ತೆಗೆದರು. ಎಲ್ಲ ಅಂಗವಿಕಲಾಗಿರ್ಬೋದು, ಮಹಿಳೆ ಮಕ್ಕಳು ಆಗಿರ್ಬೋದು, ಸರ್ಕಾರಿ ಶಾಲೆ ಆಗಿರ್ಬೋದು, ಅಲ್ಲಿ ಹೋಗಿ ಅವರು ಏನು ಮಾಡ್ತಿದ್ರು ಅಂದ್ರೆ ತಮ್ಮ ದಾನ ದತ್ತಿಗಳನ್ನು ನೀಡುವ ಮೂಲಕ ಸರ್ಕಾರಿ ಶಾಲೆಯ ಮಕ್ಕಳು ಶಿಕ್ಷಣವಂತರಾಗಿ ಒಳ್ಳೆಯ ಅಭ್ಯಾಸ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ರು. ಅಂತ ಸದಾಶಯವನ್ನು ಇವತ್ತು ಅವರ ಹೆಸರಿನಲ್ಲಿ ನಮ್ಮ ಶಿಕ್ಷಣ ತಜ್ಞರಾಗಿರುವಂತಹ ಸೊಪ್ಪಳ್ಳಿಯವರು, ಅವರ ಮನೆತನದ ಕುಟುಂಬವರ್ಗದವರು ಇವತ್ತು ನಮ್ಮ ಶಾಲಾ ಮಕ್ಕಳಿಗೆ ಉಚಿತವಾಗಿ ಶಾಲಾ ಬ್ಯಾಗ್ಗಳನ್ನು, ಸ್ಕೂಲ್ ಬ್ಯಾಗ್ಗಳನ್ನು ವಿತರಿಸುತ್ತಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದಿಸಿ ನಾವು ಚಪ್ಪಾಳೆ ತಟ್ಟೋಣ.